ನಮಸ್ಕಾರ ಜನಪ್ರತಿನಿಧಿಯ ನ್ಯೂಸ್ ಪ್ಯೂಸ್ಗೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಈ ನಡುವೆ ಹಾಸನ ಲೋಕಸಭಾ ಕ್ಷೇತ್ರದ ಭವಿಷ್ಯ ಉಜ್ವಲವೋ ಪ್ರಜ್ವಲವೋ ಎನ್ನುವುದೇ ನಮ್ಮ ಮುಂದಿರುವ ಪ್ರಶ್ನೆಯಾಗಿದೆ. ಜೂನ್ 4 ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಯಾವ ರೀತಿಯಲ್ಲಿ ಬರಬಹುದು ಎನ್ನುವುದು ಎಲ್ಲರಿಗೂ ಒಂದು ರೀತಿಯಲ್ಲಿ ಕುತೂಹಲಕಾರಿಯಾದಂತಹ ವಿಚಾರ. ಆದ್ರೆ ಈ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಚಿಂತೆಗೆ ಚರ್ಚೆಗೆ ಒಳಪಟ್ಟ ಕ್ಷೇತ್ರ ಇದ್ರೆ ಅದು ಹಾಸನ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿದವರು ಪ್ರಜ್ವಲ್ ರೇವಣ್ಣ. ಅದೇ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಸೆಣಸಾಡಲು ನಿಂತವರು ಶ್ರೇಯಸ್ ಎಂ ಪಟೇಲ್. ಈಗಿನ ಪರಿಸ್ಥಿತಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯ ಹೆಸರು ಹೇಳಲು ನಾಚಿಕೆ ಪಡುವಷ್ಟಾಗಿದೆ. ಅವರ ಬೆಂಬಲಿತ ಪಕ್ಷಕ್ಕೂ ಮಾತ್ರ ಅಲ್ಲ, ಇಡೀ ರಾಜ್ಯವೇ ದೇಶವೇ ತಲೆದಕ್ಕಿಸಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಎಲ್ಲಿಯವರೆಗೆ ಅಂದ್ರೆ ಆತನ ಮಾತೃ ಪಕ್ಷದವರೇ ಗೇಟ್ ಪಾಸ್ ಕೊಟ್ಟು ಹೊರಗೆ ಕಳುಹಿಸಿದ್ದಾರೆ. ಕೈ ಹಿಡಿದು ಬೆಂಬಲಿಸಿದ ಪಕ್ಷ ಕೂಡ ಈ ಅಭ್ಯರ್ಥಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಸೋಡಾ ಚೀಟಿ ಕೊಟ್ಟು ಬಿಸಾಡಿದ್ದಾರೆ ಕೂಡ. ಇಷ್ಟೆಲ್ಲ ಅಶ್ಲೀಲಕಾರಿ ಬೆಳವಣಿಗೆ ನಡುವೆ ಈ ಮೈತ್ರಿ ಸ್ಪರ್ಧಾಳು ಮೈತ್ರಿ ಪಕ್ಷಕ್ಕೂ ಒಂದಿಷ್ಟು ಮಸಿ ಬೆಳೆದು ಮತ ಹಾಕಿದ ಮತದಾರರಿಗೂ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಬಿಟ್ಟಿದ್ದಾನೆ. ಈಗ ನಮ್ಮ ಮುಂದಿರುವ ಅತಿ ಕುತೂಹಲಕಾರಿ ಪ್ರಶ್ನೆ ಅಂದ್ರೆ ಜೂನ್ 4 ಫಲಿತಾಂಶ ಇದೇ ಪ್ರಜ್ವಲನ ಪರವಾಗಿ ಬಂದು ಬಿಟ್ರೆ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ಪ್ರತಿಜ್ಞೆ ಸ್ವೀಕರಿಸುವ ಅರ್ಹತೆ ಪಡೆಯಬಹುದೇ ಎನ್ನುವುದಾಗಿದೆ. ಕಾನೂನು ಅವಕಾಶ ಮಾಡಿಕೊಟ್ಟರು ಹಾಸನದ ಮತದಾರರು ಈತನನ್ನ ತಮ್ಮ ಪ್ರತಿನಿಧಿಯಾಗಿ ಸ್ವೀಕರಿಸಲು ಮಾನಸಿಕವಾಗಿ ಸಿದ್ಧರಿದ್ದಾರೆಯೇ? ಇಂತಹ ಕಾನೂನಾತ್ಮಕ ಮತ್ತು ನೈತಿಕತೆಯ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡುವುದು ಸಹಜ ತಾನೆ. ಕಾನೂನಿನ ದೃಷ್ಟಿಯಿಂದ ನೋಡಿದಾಗ ಗೆದ್ದು ಬಂದ ಅಭ್ಯರ್ಥಿಯನ್ನ ಅಷ್ಟು ಸುಲಭವಾಗಿ ಅನರ್ಹಗೊಳಿಸುವುದು ಕಷ್ಟ ಸಾಧ್ಯ. ಈ ವಿಚಾರವನ್ನ ಕೇಂದ್ರ ಚುನಾವಣಾ ಆಯೋಗ ರಾಷ್ಟ್ರಪತಿಗಳಿಗೆ ಮನವರಿಕೆ ಮಾಡಿ ಫಲಿತಾಂಶವನ್ನ ತಡೆ ಹಿಡಿಯುವ ಪ್ರಯತ್ನ ಮಾಡಬಹುದು. ಆದ್ರೆ ಈ ಸಂಬಂಧಿಸಿದ ಅಭ್ಯರ್ಥಿ ನ್ಯಾಯಾಂಗಕ್ಕೆ ಮೊರೆ ಹೋಗಬಹುದು. ಅಲ್ಲಿ ತಾನು ತಪ್ಪು ಮಾಡಿಲ್ಲ, ಇನ್ನೂ ತನ್ನ ಕೇಸು ನ್ಯಾಯಾಲಯದಲ್ಲಿ ವಾದದ ಹಂತದಲ್ಲಿ ಇರುವಾಗ ತನ್ನನ್ನು ಯಾವ ರೀತಿಯಲ್ಲಿ ಅನರ್ಹಗೊಳಿಸ್ತೀರಿ, ತನಗೆ ಸಂಸತ್ತಿನಲ್ಲಿ ಕುಳಿತುಕೊಳ್ಳಲು ಅವಕಾಶವನ್ನು ಮಾಡಿಕೊಡಬೇಕೆಂದು ನಿವೇದಿಸಿಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಜೈಲಿನಲ್ಲಿರುವ ವ್ಯಕ್ತಿಗಳಿಗೆ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಚಲಾಯಿಸಲು ಅವಕಾಶವಿರುವಾಗ ತನಗೆ ಕನಿಷ್ಠ ಪಕ್ಷ ಸಂಸತ್ತಿನಲ್ಲಿ ಸದಸ್ಯನಾಗಿ ಕುಳಿತುಕೊಳ್ಳಲು ಅವಕಾಶ ಇಲ್ಲವೇ ಎಂದು ಪ್ರತಿಪಾದಿಸುವಂತಹ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಹಾಗಾದ್ರೆ ಒಂದು ವೇಳೆ ಗೆದ್ದು ಬಂದ ಮೇಲೆ ಪ್ರಜ್ವಲ್ ಎನ್ನುವ ವ್ಯಕ್ತಿ ಯಾವ ಪಕ್ಷಕ್ಕೆ ಸೇರಬೇಕು ಅಥವಾ ಪಕ್ಷೇತರ ಸ್ಥಾನದಲ್ಲಿ ಗುರುತಿಸಿಕೊಳ್ಳಬೇಕೆ ಎನ್ನುವುದು ಇನ್ನೊಂದು ಪ್ರಶ್ನೆ. ಇದಾಗಲೇ ಇವರನ್ನ ಜೆಡಿಎಸ್ ತಮ್ಮ ಪಕ್ಷ ಚಿಹ್ನೆಯ ಮೂಲಕ ಅಭ್ಯರ್ಥಿಯನ್ನ ಘೋಷಿಸಿ ಕಣಕ್ಕಿಳಿಸಿ ಆ ಕ್ಷೇತ್ರದಲ್ಲಿ ಚುನಾವಣೆ ಕೂಡ ಮುಗಿದು ಹೋಗಿದೆ. ಆದ್ರೆ ಈ ಕಳಂಕಧಾರಿಯನ್ನ ತಮ್ಮ ಪಕ್ಷದಿಂದ ಅಮಾನತುಗೊಳಿಸಿದೆ. ಇಲ್ಲಿ ಅಮಾನತು ಪದಕ್ಕೂ ವಜಾಗೊಳಿಸುವುದಕ್ಕೂ ಒಂದು ವ್ಯತ್ಯಾಸ ಇದೆ, ಅಥವಾ ಸಸ್ಪೆನ್ಷನ್ ಮತ್ತು ಡಿಸ್ಮಿಸ್ಗೂ ವ್ಯತ್ಯಾಸ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಇದೇ ಗೆದ್ದ ವ್ಯಕ್ತಿಯನ್ನ ಮುಂದೆ ಇದೇ ಜೆಡಿಎಸ್ ಯಾವ ರೀತಿಯಲ್ಲಿ ನಡೆಸಿಕೊಳ್ತದೆ ಎನ್ನುವುದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಒಂದು ವೇಳೆ ಪಕ್ಷದ ಘನತೆಯ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಜೆಡಿಎಸ್ ಆತನನ್ನ ಸ್ವೀಕರಿಸಿದ್ರೆ ಸದನದಲ್ಲಿ ಪ್ರತ್ಯೇಕವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಇದಕ್ಕಿಂತಲೂ ನಮ್ಮ ಮುಂದಿರುವ ಬಹಳ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಇಷ್ಟೆಲ್ಲ ಕಳಂಕ ಹೊತ್ತುಕೊಂಡು ಒಬ್ಬ ವ್ಯಕ್ತಿ ಸಂಸತ್ತಿನಲ್ಲಿ ಕುಳಿತುಕೊಂಡು ಮುಖ ತೋರಿಸೋದಾದ್ರೂ ಹೇಗೆ? ನಮ್ಮ ರಾಜಕಾರಣಿಗಳಿಗೆ ಈ ನೈತಿಕತೆಯ ಮುಖದ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಕಾಡಬಹುದು ಎಂಬುದು ಕೂಡ ಅತಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ನಾಚಿಕೆಗೆಟ್ಟವರು ಅಂತ ನಾವು ಅಂದ್ಕೊಳ್ಬಹುದು, ಆದ್ರೂ ಆತ್ಮವಂಚನೆ ಇಲ್ಲವೇ ಎನ್ನುವ ಪ್ರಶ್ನೆಯೂ ಕೂಡ ನಮ್ಮ ಮುಂದಿದೆ. ಒಂದು ವೇಳೆ ಈ ಕಳಂಕಧಾರಿ ಅಭ್ಯರ್ಥಿ ಸೋತನಂತೂ ಇಲ್ಲಿ ಯಾವ ಪ್ರಶ್ನೆಯೂ ಕೂಡ ಉದ್ಭವಿಸುವುದಿಲ್ಲ. ಕ್ಷೇತ್ರದ ಮತದಾರರ ಕ್ಷೇಮ ಬಯಸಿದ ಪಕ್ಷಗಳಿಗೂ ಕೂಡ ಸಮಾಧಾನಕಾರಿ ಸುದ್ದಿ ಆಗ್ತದೆ, ಸಂಸತ್ತಿಗೂ ಗೌರವ. ಏನೇ ಆದ್ರೂ ಜೂನ್ 4 ತನಕ ನಾವು ಕಾಯಲೇಬೇಕು. ಮಾತ್ರ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕಿನಿಂದ ಆಗ್ತಾ ಇದೆ. ಹಾಸನದ ಭವಿಷ್ಯ ಉಜ್ವಲವಾಗಲಿದೆಯೋ ಪ್ರಜ್ವಲ ಆಗಲಿದೆಯೋ ಎನ್ನುವುದನ್ನ ನಾವು ಕಾದು ನೋಡ್ಲೇಬೇಕಾಗಿದೆ. ಇದಿಷ್ಟನ್ನ ಹೇಳುವ ಪ್ರಯತ್ನ ಇದಾಗಿತ್ತು. ಇದು ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇವೆ. ಮತ್ತಷ್ಟು ಸ್ಥಳೀಯ ಮತ್ತು ವಿಶೇಷ ವರದಿಗಳಿಗಾಗಿ ಜನಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನಮಸ್ಕಾರ.